ನಮಸ್ಕಾರ. ದಾವಣಗೆರೆ ಜಿಲ್ಲಾಧಿಕಾರಿಯಾದ ನಾನು ಮಹಾಂತೇಶ್ ಬಿಳಗಿ ದಾವಣಗೆರೆಯ ಸಮಸ್ತ ನಾಗರಿಕರಲ್ಲಿ ಜನತೆಯಲ್ಲಿ ಒಂದು ಮನವಿ ಮಾಡಿಕೊಳ್ಬೇಕು ಅಂತ ನಾನು ನಿಮ್ಮ ಎದುರಿಗೆ ಬಂದಿದ್ದೇನೆ. ಬಹಳಷ್ಟು ದಿನಗಳ ನಂತರ ನಿಮ್ಮನ್ನ ಮುಟ್ಟಿ ಮಾತಾಡಿಸಬೇಕು ಅನ್ನುವಂತಹ ಕಳಕಳಿಯಿಂದ ನಾನು ಒಂದೆರಡು ವಿಷಯಗಳನ್ನು ತಮ್ಮ ಜೊತೆಗೆ ಹಂಚಿಕೊಳ್ಬೇಕು. ಇತ್ತೀಚೆಗೆ ಜಿಲ್ಲೆಯಲ್ಲಿ ಸಾವಿನ ಪ್ರಮಾಣ ಬಹಳಷ್ಟು ಜಾಸ್ತಿ ಆಗ್ತಾ ಇದೆ. ಇಲ್ಲಿಯವರೆಗೆ ರಿಪೋರ್ಟ್ ಆಗಿದ್ದು 114 ಜನ ವಿವಿಧ ಆಸ್ಪತ್ರೆಗಳಲ್ಲಿ ಕೋವಿಡ್ ಮತ್ತು ವಿವಿಧ ಕಾಯಿಲೆಗಳಿಂದ ಕೋವಿಡ್ ರಿಲೇಟೆಡ್ ಕಾಯಿಲೆಗಳಿಂದ ತೀರ್ಕೊಂಡಿದ್ದಾರೆ. ಈ ಸಾವಿನ ಪ್ರಮಾಣ ಜಾಸ್ತಿ ಆಗುವಂತದ್ದು ಬಹಳಷ್ಟು ಆಘಾತಕ್ಕೆ ಎಲ್ಲರನ್ನೂ ಈಡ್ ಮಾಡಿದೆ. ಇದನ್ನು ನಿಲ್ಲಿಸಬೇಕು ಅಂತಂದ್ರೆ ಬರೀ ವೈದ್ಯರು ಅಥವಾ ವೆಂಟಿಲೇಟರ್ಸು ಅಥವಾ ಉಪಕರಣಗಳು ಅಥವಾ ಎಕ್ಸ್ಪರ್ಟ್ಸು ಅಥವಾ ತಜ್ಞರು ಇದಷ್ಟೇ ಮುಖ್ಯ ಅಲ್ಲ. ಸೋಂಕು ಪ್ರಾರಂಭವಾದ ಹಂತದಲ್ಲಿ ನೀವು ನಮ್ಮ ಕೈಗೆ ಸಿಕ್ಕರೆ ಒಳ್ಳೆಯ ಚಿಕಿತ್ಸೆಯನ್ನು ಕೊಡಬಹುದು. ಮುಂದೆ ಆಗಬಹುದಾದಂತಹ ದೊಡ್ಡ ಗಂಡಾಂತರವನ್ನು ಅಥವಾ ಮರಣಾಂತಿಕ ಅಂತ್ಯ ಅಂತ ಏನು ಹೇಳ್ತೇವೆ ಅದನ್ನು ನಾವು ತಡೀಬಹುದು. ಆ ದೃಷ್ಟಿಯಿಂದ ಈಗ ನಾವು ಸರ್ವೆಲೆನ್ಸ್ ಟೀಮ್ ಅನ್ನು ನಾವು ಜಾಸ್ತಿ ಮಾಡಿಕೊಂಡು, ಟೆಕ್ನಿಷಿಯನ್ಗಳನ್ನು ಜಾಸ್ತಿ ಮಾಡಿಕೊಂಡು, ತಂಡಗಳನ್ನು ಜಾಸ್ತಿ ಮಾಡಿಕೊಂಡು ಮನೆ ಮನೆಗೆ ಹೋಗಿ ನಾವು ಸರ್ವೆ ಮಾಡಲಿಕ್ಕೆ ಶುರು ಮಾಡಿದ್ದೀವಿ. ನಮಗೆ ದಿವಸಕ್ಕೆ 2,500-3,500 ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡಿ ಟೆಸ್ಟ್ ಮಾಡ್ರಿ ಅನ್ನುವಂಥ ನಿರ್ದೇಶನ ಬಂದಿದೆ. ಅದನ್ನು ಮಾಡಲಿಕ್ಕೆ ಸಹಕಾರ ಮಾಡಬೇಕು ಜನ. ಆದರೆ ಅನೇಕ ಕಡೆಗೆ ನಮ್ಮ ತಂಡಗಳು ಹೋದಾಗ ಜನ ಸಹಕಾರ ಮಾಡ್ತಾ ಇಲ್ಲ. ಬಾಗಿಲು ಹಾಕೊಂಡು ನೀವು ಹೋಗ್ರಿ, ನೀವು ಹೋಗದೇ ಇದ್ರೆ ನಿಮ್ಗೆ ತೊಂದರೆ ಮಾಡ್ತೀವಿ ಅಂತ ಹೇಳುವಂತಹ ಪ್ರಕರಣಗಳಾಗ್ತಾ ಇದೆ. ಪೊಲೀಸ್ ಬಂದೋಬಸ್ತ್ನೊಳಗೆ ನಾವು ಸ್ಯಾಂಪಲ್ ಕಲೆಕ್ಟ್ ಮಾಡುವಂತಹ ಕೆಲಸ ಮಾಡಬೇಕಾಗ್ಯದ. ನಾವು ನಿಮ್ಮ ಸಲುವಾಗಿ ಕೆಲಸ ಮಾಡಕತ್ತೀವಿ, ನಿಮ್ಮ ಪ್ರಾಣ ರಕ್ಷಣೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಸರ್ವೆಲೆನ್ಸ್ ಮಾಡ್ತಾ ಇದ್ದೀವಿ, ಟೆಸ್ಟ್ ಮಾಡ್ತಾ ಇದ್ದೀವಿ. ನಮ್ಮ ಜೊತೆಗೆ ನೀವು ಕೂಡ ಕೈ ಜೋಡಿಸಬೇಕಲ್ಲ. ಬರೀ ನಾವಷ್ಟೇ ಮಾಡಿದ್ರೆ ಹೇಗೆ ಸಾಧ್ಯ? ನಿಮ್ಮೆಲ್ಲರಲ್ಲಿ ಕೈ ಮುಗಿದು ನಾನು ಬೇಡ್ಕೊಳ್ಳೋದೇನೆಂದ್ರೆ, ನಮ್ಮ ತಂಡಗಳು ಬಂದಾಗ ಅವರಿಗೆ ಯಾವುದೇ ರೀತಿ ತೊಂದರೆ ಮಾಡದೇನೆ ನಿಮ್ಮ ಟೆಸ್ಟ್ ಅನ್ನ ನೀವು ಬೇಗ ಮಾಡಿಸ್ಕೊಂಡ್ರೆ ನೀವು ಪಾಸಿಟಿವ್ ಇದ್ರೂ ಕೂಡ ಏನೂ ಹೆದರಬೇಕಾಗಿಲ್ಲ. ನಿಮ್ಮನ್ನ ನಾವು ಬಚಾವ್ ಮಾಡ್ತೇವೆ. ಇಲ್ಲಿವರೆಗೆ ನಮ್ಮ ಜಿಲ್ಲೆಯಲ್ಲಿ ಒಟ್ಟು 4,300 ಚಿಲ್ಲರೆ ಪ್ರಕರಣಗಳು ಇದ್ರೂ ಕೂಡ ಎಲ್ಲರನ್ನೂ, ಬಹಳಷ್ಟು ಜನರನ್ನ ನಾವು ಸುಮಾರು 3,000 ಜನರನ್ನ ಗುಣಮುಖರನ್ನಾಗಿ ನಾವು ಕಳಿಸಿದ್ದೀವಿ. ಇದನ್ನ ನೆನಪಿಟ್ಕೊಳ್ಬೇಕು. ಕೊರೋನಾ ಬಂದ ತಕ್ಷಣ ಯಾರೂ ಕೂಡ ತೀರಿ ಹೋಗಲ್ಲ. ಆ ದೃಷ್ಟಿಯಿಂದ ನಾನು ಮನವಿ ಏನಂದ್ರೆ, ನಿಮ್ಮಲ್ಲಿ ಟೆಸ್ಟ್ ಮಾಡಕ್ ಬಂದಾಗ ನಮ್ಮವರಿಗೆ ಸಹಕಾರ ಕೊಡಿ, ಮತ್ತು ನಿಮ್ಮ ಮನೆ ಆಜುಬಾಜು ಯಾರಿಗಾದ್ರೂ ಸೋಂಕು ಇದ್ರೆ ನಮ್ಮವರಿಗೆ ಮಾಹಿತಿ ಕೊಡಿ. ಆದಷ್ಟು ಇದನ್ನ ಹರಡುವಿಕೆಯನ್ನ ನಿಲ್ಲಿಸಿ ಮರಣದ ಪ್ರಮಾಣವನ್ನ ತಗ್ಗಿಸಲಿಕ್ಕೆ ಜಿಲ್ಲಾಡಳಿತದ ಜೊತೆಗೆ, ಜಿಲ್ಲಾ ಆರೋಗ್ಯ ಇಲಾಖೆಯ ಜೊತೆಗೆ, ಜಿಲ್ಲಾ ಪಂಚಾಯತ್ ಜೊತೆಗೆ, ಜಿಲ್ಲಾ ಪೊಲೀಸ್ ತಂಡದ ಜೊತೆಗೆ ನೀವು ಸಹಕಾರ ಮಾಡಿದ್ದೇ ಆದರೆ ಈ ಯುದ್ಧದಲ್ಲಿ ನಾವು ಗೆದ್ದೇ ಗೆಲ್ತೇವೆ ಅನ್ನುವಂತಹ ಭರವಸೆ ನನ್ನ ಮನಸ್ಸಿನಲ್ಲಿ ಇದೆ. ನೀವು ನನ್ನ ಜೊತೆಗೆ ಕೈ ಜೋಡಿಸ್ತೀರೋ ಇಲ್ಲೋ